ಎಲ್ಲರಿಗೂ ನಮಸ್ಕಾರ ಶ್ರೀ ಗುರುಭ್ಯೋ ನಮ ಶ್ರೀಮದ್ ಭಗವದ್ಗೀತೆಯ ಐದನೇ ಅಧ್ಯಾಯದ ಮಹಾತ್ಮ್ಯವು ಶ್ರೀ ಭಗವಂತ ಹೇಳುತ್ತಾನೆ ದೇವಿ ಈಗ ಎಲ್ಲ ಜನರಿಂದ ಸಮ್ಮಾನಿತವಾದ ಐದನೇ ಅಧ್ಯಾಯದ ಮಹಾತ್ಮೆಯನ್ನು ಸಂಕ್ಷಿಪ್ತವಾಗಿ ತಿಳಿಸುತ್ತೇನೆ ಸಾವಧಾನ ಚಿತ್ತಳಾಗಿ ಕೇಳು ಮಧ್ಯಪ್ರದೇಶದಲ್ಲಿ ಪುರು ಕುಸ್ಸಪೂರ ಎಂಬ ಒಂದು ನಗರವಿದೆ ಅದರಲ್ಲಿ ಪಿಂಗಳ ಎಂಬ ಒಬ್ಬ ಬ್ರಾಹ್ಮಣ ಇರುತ್ತಿದ್ದನು ಅವನು ಸಂಪೂರ್ಣವಾಗಿ ನಿಷ್ಕಳಂಕವಾದ ವೇದ ಪಾಠ ಬ್ರಾಹ್ಮಣರ ವಿಖ್ಯಾತ ವಂಶದಲ್ಲಿ ಹುಟ್ಟಿದ್ದನು ಆದರೆ ತನ್ನ ಕುಲಕ್ಕೆ ಉಚಿತವಾದ ವೇದ ಶಾಸ್ತ್ರ ಇತ್ಯಾದಿಗಳ ಸ್ವಾಧ್ಯಾಯವನ್ನು ಬಿಟ್ಟು ಮೃದಂಗ ಮುಂತಾದುವನ್ನು ನುಡಿಸುತ್ತಾ ಅವನು ನೃತ್ಯ ಗಾನಾದಿಗಳಲ್ಲಿ ಮನಸ್ಸನ್ನು ತೊಡಗಿಸಿದನು ಹಾಡುಗಾರಿಕೆ ನೃತ್ಯ ಮತ್ತು ವಾದ್ಯ ನಡೆಸುವ ಕಲೆಯಲ್ಲಿ ಪರಿಶ್ರಮದಿಂದ ಅಭ್ಯಾಸ ಮಾಡಿ ಪಿಂಗಲನು ಬಹಳ ಪ್ರಸಿದ್ಧಿಯನ್ನು ಗಳಿಸಿದ್ದನು ಆದ್ದರಿಂದಲೇ ಅವನಿಗೆ ರಾಜಭವನದಲ್ಲಿಯೂ ಸಹ ಪ್ರವೇಶ ದೊರೆಯಿತು ಈಗ ಅವನು ರಾಜನ ಸಂಗಡವೇ ಇರುತ್ತಿದ್ದನು ಮತ್ತು ಪರ ಸ್ತ್ರೀಯರನ್ನು ಕರೆದು ಕರೆದು ಅವರನ್ನು ಉಪಭೋಗಿಸಲು ತೊಡಗಿದನು ಸ್ತ್ರೀಯರ ಹೊರತು ಮತ್ತೆಲ್ಲಿಯೂ ಅವನ ಮನಸ್ಸು ರಮಿಸುತ್ತಿರಲಿಲ್ಲ ಕ್ರಮೇಣ ಅಹಂಕಾರ ಹೆಚ್ಚಾದುದರಿಂದ ಸ್ವೇಚ್ಛಾಚಾರಿಯಾಗಿ ಅವನು ಏಕಾಂತದಲ್ಲಿ ರಾಜನಿಗೆ ಇತರರ ದೋಷವನ್ನು ತಿಳಿಸಲು ಆರಂಭಿಸಿದನು ಪಿಂಗಲನಿಗೆ ಓರ್ವ ಹೆಸರಿನ ಪತ್ನಿ ಇದ್ದಳು ಅವಳು ನೀಚ ಕುಲದಲ್ಲಿ ಹುಟ್ಟಿದವಳು ಮತ್ತು ಕಾಮುಕ ಪುರುಷರೊಡನೆ ವಿಹರಿಸುವ ಇಚ್ಛೆಯಿಂದ ಯಾವಾಗಲೂ ಅವರನ್ನೇ ಹುಡುಕುತ್ತಾ ತಿರುಗುತ್ತಿದ್ದಳು ಗಂಡನು ತನ್ನ ಮಾರ್ಗದಲ್ಲಿ ಕಂಟಕನೆಂದು ತಿಳಿದುಕೊಂಡು ಅವಳು ಒಂದು ದಿವಸ ಅರ್ಧರಾತ್ರಿಯಲ್ಲಿ ಮನೆಯೊಳಗಡೆ ಅವನ ತಲೆಯನ್ನು ಕತ್ತರಿಸಿ ಕೊಂದು ಹಾಕಿದಳು ಮತ್ತು ಅವನ ಶವವನ್ನು ನೆಲದಲ್ಲಿ ಹೂತು ಈ ಪ್ರಕಾರ ಪ್ರಾಣ ಕಳೆದುಕೊಂಡ ಅವನು ಯಮಲೋಕವನ್ನು ಸೇರಿದನು ಅಲ್ಲಿ ಭಯಂಕರ ನರ ನರಕಗಳನ್ನು ಅನುಭವಿಸಿ ಬಳಿಕ ನಿರ್ಜನವಾದ ಕಾಡಿನಲ್ಲಿ ರಣಹದ್ದಾದನು ಅರುಣಳು ಸಹ ಬಂಗ ಬಗಂಧರ ರೋಗದಿಂದ ತನ್ನ ಸುಂದರ ಶರೀರವನ್ನು ತ್ಯಜಿಸಿ ಘೋರ ನರಕವನ್ನು ಅನುಭವಿಸಿದ ನಂತರ ಅದೇ ಕಾಡಿನಲ್ಲಿ ಗಿಣಿಯಾಗಿ ಹುಟ್ಟಿದಳು ಒಂದು ದಿವಸ ಅದು ಕಾಳು ಆಯ್ದು ತಿನ್ನುವ ಇಚ್ಛೆಯಿಂದ ಅತ್ತಿತ್ತ ಜಿಗಿದಾಡುತ್ತಿರುವಾಗ ಆ ರಣಹದ್ದು ಪೂರ್ವ ಜನ್ಮದ ದ್ವೇಷವನ್ನು ಜ್ಞಾಪಿಸಿಕೊಂಡು ಅದನ್ನು ತನ್ನ ಮನಚಾದ ಉಗುರುಗಳಿಂದ ಘಾಸಿ ಮಾಡಿ ಪಡಿಸಿತು ಗಿಳಿಯು ಗಾಯಗೊಂಡು ನೀರಿನಿಂದ ತುಂಬಿರುವ ಮನುಷ್ಯನ ತಲೆಬುರುಡೆಯಲ್ಲಿ ಬಿದ್ದಿತು ರಣಹದ್ದು ಪುನಃ ಅದರ ಕಡೆಗೆ ಎದುರು ಎರುಗಿತು ಅಷ್ಟರಲ್ಲಿ ಬೇಟೆಗಾರನ ಅದನ್ನು ಬಾಣದಿಂದ ಗುರಿಯಿಟ್ಟು ಕೊಂದನು ಅದರ ಪೂರ್ವ ಜನ್ಮದ ಪತ್ನಿ ಗಿಣಿಯು ಆ ತಲೆ ಬುರುಡೆಯಲ್ಲಿನ ನೀರಿನಲ್ಲಿ ಮುಳುಗಿ ಪ್ರಾಣ ಬಿಟ್ಟಿತು ಆ ಕ್ರೂರ ಪಕ್ಷಿಯು ಸಹ ಅದರಲ್ಲಿಯೇ ಬಿದ್ದು ಮುಳುಗಿ ಹೋಯಿತು ಆಗ ಯಮನ ದೂತರು ಅವೆರಡರನ್ನು ಯಮರಾಜನ ಲೋಕಕ್ಕೆ ಕರೆದೊಯ್ದರು ಅಲ್ಲಿ ತಮ್ಮ ಪೂರ್ವಕೃತ ಪಾಪ ಕರ್ಮವನ್ನು ಜ್ಞಾಪಿಸಿಕೊಂಡು ಎರಡು ಜೀವರು ಭಯಪಡುತ್ತಿದ್ದವು ಅನಂತರ ಯಮರಾಜನು ಅವರ ಕೆಟ್ಟ ಕರ್ಮದ ಮೇಲೆ ದೃಷ್ಟಿ ಹಾಯಿಸಿದಾಗ ಮರಣದ ಸಮಯದಲ್ಲಿ ಅಕಸ್ಮಾತ್ ತಲೆಬುರುಡೆಯು ನೀರಿನಲ್ಲಿ ಸ್ನಾನ ಮಾಡಿದ್ದರಿಂದ ಇವರಿಬ್ಬರ ಪಾಪ ನಾಶವಾಗಿ ಹೋಗಿದೆ ಎಂದು ಆತನಿಗೆ ಗೊತ್ತಾಯಿತು ಆಗ ಆತನ ಅವರಿಬ್ಬರಿಗೂ ಮನಸ್ಸಿಗೆ ಇಚ್ಛೆ ಬಂದ ಲೋಕಕ್ಕೆ ಹೋಗುವಂತೆ ಆಜ್ಞೆಯುತ್ತನು ಇದನ್ನು ಕೇಳಿ ತಮ್ಮ ಪಾಪವನ್ನು ಜ್ಞಾಪಿಸಿಕೊಳ್ಳುತ್ತಾ ಅವರಿಬ್ಬರು ಬಹಳ ಅಚ್ಚರಿಗೊಳಗಾದರು ಮತ್ತು ಹತ್ತಿರಕ್ಕೆ ಹೋಗಿ ಯಮಧರ್ಮನ ಪಾದಗಳಿಗೆ ನಮಸ್ಕರಿಸಿ ಕೇಳಿದರು ದೇವಾ ನಾವುಗಳಿಬ್ಬರು ಪೂರ್ವಜನ್ಮದಲ್ಲೇ ತುಚ್ಛವಾದ ಅಸಹ್ಯರ ಪಾಪ ಸಂಚಯ ಮಾಡಿದ್ದೆವು ಅದಾಗ್ಯೂ ನಮ್ಮನ್ನು ಮನೋವಾಂಛಿತ ಲೋಕಕ್ಕೆ ಕಳುಹಿಸಿಕೊಡಲು ಕಾರಣವೇನು ತಿಳಿಸಿರಿ ಯಮರಾಜನು ಹೇಳಿದನು ಗಂಗಾ ತೀರದಲ್ಲಿ ಒಟ ಎಂಬ ಹೆಸರಿನ ಓರ್ವ ಉತ್ತಮ ಬ್ರಾಹ್ಮಣ ಜ್ಞಾನಿ ಇದ್ದನು ಅವನು ಏಕಾಂತವಾಸಿ ಮಮತಾರಹಿತ ಶಾಂತ ವಿರಕ್ತ ಮತ್ತು ಯಾರಲ್ಲಿಯೂ ದೇಶವಿಲ್ಲದವರಾಗಿದ್ದರು ಪ್ರತಿದಿನ ಅವರಿಗೆ ಗೀತೆಯ ಐದನೇ ಅಧ್ಯಾಯದ ಜಪ ಮಾಡುವ ನಿಯಮವಿತ್ತು ಐದನೇ ಅಧ್ಯಾಯವನ್ನು ಶ್ರವಣ ಮಾಡಿದರೆ ಮಹಾಪಾಪಿ ಪುರುಷನು ಸಹ ಸನಾತನ ಬ್ರಹ್ಮಜ್ಞಾನವನ್ನು ಪಡೆದುಕೊಳ್ಳುತ್ತಾನೆ ಆ ಪುಣ್ಯದ ಪ್ರಭಾವದಿಂದ ಶುದ್ಧಚಿತ್ತರಾಗಿ ಅವರು ತಮ್ಮ ಶರೀರವನ್ನು ಪರಿ ತ್ಯಜಿಸಿದ್ದರು ಗೀತಾಪಾಠದಿಂದ ಯಾರ ಶರೀರ ನಿರ್ಮಲವಾಗಿದ್ದಿತ್ತೋ ಯಾರ ಆತ್ಮಜ್ಞಾನ ಪಡೆದುಕೊಂಡಿದ್ದರೋ ಆ ಮಹಾತ್ಮರ ಬುರುಡೆ ನೀರನ್ನು ಪಡೆದು ನೀವುಗಳಿಬ್ಬರು ಪವಿತ್ರರಾಗುವಿರಿ ಆದ್ದರಿಂದ ಈಗ ನೀವಿಬ್ಬರು ಇಷ್ಟಪಟ್ಟ ಲೋಕಗಳಿಗೆ ಹೋಗಿ ಏಕೆಂದರೆ ಗೀತೆಯ ಗೀತೆಯ ಐದನೇ ಅಧ್ಯಾಯದ ಮಹಾತ್ಮೆಯಿಂದ ನೀವಿಬ್ಬರು ಶುದ್ಧವಾಗಿ ಹೋಗಿರುವಿರಿ ಪರಮಾತ್ಮ ಹೇಳುತ್ತಾನೆ ಎಲ್ಲರ ಬಗ್ಗೆಯೂ ಸಮಾನ ಭಾವನೆಯುಳ್ಳ ಯಮಧರ್ಮನ ಮೂಲಕ ಈ ಪ್ರಕಾರ ತಿಳಿಸಿದ ಮೇಲೆ ಅವರಿಬ್ಬರು ಬಹಳ ಸಂತೋಷಪಟ್ಟು ವಿಮಾನದಲ್ಲಿ ಕುಳಿತು ವೈಕುಂಠಧಾಮಕ್ಕೆ ಹೊರಟು ಹೋದರು ಹೀಗೆ ಪಂಚಮ ಅಧ್ಯಾಯದ ಮಹತ್ವವನ್ನು ಇಲ್ಲಿಗೆ ಮುಗಿಸುತ್ತೇನೆ ಧನ್ಯವಾದಗಳು ಮುಂದಿನ ಪಂಚಮ ಪಂಚಮಾಧ್ಯಾಯದ ಶ್ಲೋಕಗಳನ್ನು ಹೇಳುವೆನು